ಕಳೆದ 15 ದಿವಸದಿಂದ ನಮ್ಮ ಮಾಜಿ ಸಚಿವರಾದಂತಹ ಮಾನ್ಯ ಸೋಮಣ್ಣ ಅವರು, ಪ್ರಧಾನ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ರವಿಕುಮಾರ್ ಅವರು ಪ್ರತಿ ಹಳ್ಳಿ ಹಳ್ಳಿ ಬೂತ್ಗಳಿಗೆ ಬಂದು ಪಕ್ಷವನ್ನು ಬಲಪಡಿಸುವಂತ ಪ್ರಯತ್ನ ಮಾಡುತ್ತಿರುವುದು ಒಂದು ಕಡೆ ಆದರೆ, ನಮ್ಮ ಸುನೀಲ್ ವಲ್ಲಾಪುರಿ ಅವರು ಇಲ್ಲಿಯ ಶಾಸಕರಾಗಿ ಸಚಿವರಾಗಿದ್ದಂತ ಅವರು ನಾನೇ ಅವಿನಾಶ್ ಜಾಧವ್ ಅಂತ ತಿಳ್ಕೊಂಡು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇರುವಂತಹದ್ದು ನಮಗೊಂದು ಆನೆಯ ಬಲ ಬಂದಂತಾಗಿದೆ. ಇವತ್ತು ಬಾಬು ಮೋಹನ್ ಸಿನಿಮಾ ನಟ, ತೆಲಂಗಾಣ ಎಕ್ಸ್ ಮಿನಿಸ್ಟರ್ ಅವರು ನಿಮ್ಮ ಭಾಷೆಯಲ್ಲಿ ಮಾತನಾಡಿ ನಿಮ್ಮನ್ನ ಸಂತೋಷಪಡಿಸಿದ್ದಾರೆ. ಉಳಿದೆಲ್ಲ ವೇದಿಕೆ ಮೇಲಿರುವಂತಹ ಮುಖಂಡರುಗಳಿದ್ದಾರೆ. ಸುಮಾರು 3 ಗಂಟೆಯಿಂದ ತಾವು ಕುಂತಿದ್ದೀರ ತಾಯಿ, ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ, ತಾಯಿಯಂದರಿಗೆ ಒಂದೇ ಭರವಸೆಯನ್ನು ಕೊಡ್ತೇನೆ. ನಾನಿದ್ದಾಗ ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಅಂತ ಕರೆದು ಅವಳಿಗೆ 18 ವರ್ಷ ಆದಾಗ 1.5 ಲಕ್ಷ ರೂಪಾಯಿ ಕೊಡುವಂತ ಯೋಜನೆಯನ್ನು ಜಾರಿಗೆ ತಂದಿದ್ದೆ. 1 ವರ್ಷಕ್ಕೆ 3 ಲಕ್ಷ ಕುಟುಂಬಕ್ಕೆ ಕೊಡ್ತಾ ಇದ್ದು 50,000 ಗೆಳೆದಿದೆ. ಈ ಕುಮಾರಸ್ವಾಮಿಗೆ ಈ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಬರುವಂತ ದಿವಸಗಳಲ್ಲಿ ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಅಂತ ಕರೆದು ಅವಳು 1.5 ಲಕ್ಷ ರೂಪಾಯಿ 18 ವರ್ಷಕ್ಕೆ ಕೊಟ್ಟು ಅವಳು ವಿದ್ಯಾವಂತಳಾಗಿ ಮಾಡಿ, ಕೂಲಿ ಮಾಡೋ ಮಗಳು ವಿದ್ಯಾವಂತಳಾಗಿ ಮಾಡಬೇಕು, ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇನೆ. ಈ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಬಂಧುಗಳೇ. ಈ ದೇಶದಲ್ಲಿ ಮೊದಲ ಬಾರಿಗೆ ರೈತನ ಪಂಪ್ ಸೆಟ್ಗೆ ಉಚಿತವಾಗಿ ವಿದ್ಯುತ್ ಕೊಟ್ಟವನು ನಿಮ್ಮ ಯಡಿಯೂರಪ್ಪ. ರೈತರ ಬಜೆಟ್ ಅನ್ನು ಮಂಡನೆ ಮಾಡಿದನು ನಿಮ್ಮ ಯಡಿಯೂರಪ್ಪ. ಬಣಜಾರ್ ನಿಗಮವನ್ನು ಮಾಡಿ, ಬಣಜಾರ್ ತಾಂಡಗಳ ಅಭಿವೃದ್ಧಿ ಮಾಡಿ, ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದು ನಿಮ್ಮ ಯಡಿಯೂರಪ್ಪ. ಸುವರ್ಣ ಗ್ರಾಮ ಯೋಜನೆ ಮಾಡಿ 2-3 ಕೋಟಿ ರೂಪಾಯಿನ ಒಂದೊಂದು ಊರು ಕೊಟ್ಟು ಗ್ರಾಮಗಳ ಅಭಿವೃದ್ಧಿ ಮಾಡಿದವು. ಸುವರ್ಣ ಭೂಮಿ ಯೋಜನೆಯಲ್ಲಿ ರೈತನಿಗೆ 10,000 ರೂಪಾಯಿ ಉಚಿತವಾಗಿ ಕೊಡ್ತಾ ಇದ್ದವು. ಎಲ್ಲ ನಿಂತೋಗಿದೆ. ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 49,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ ಕುಮಾರಸ್ವಾಮಿ 1 ವರ್ಷ ಆದರೂ ಸಾಲ ಮನ್ನಾ ಮಾಡಿಲ್ಲ. ಅವರ ಮೂಗಿಡಿದು ನಾಳೆ ಅಧಿವೇಶನ ನಿಮ್ಮ ಸಾಲ ಮನ್ನಾ ಮಾಡಿಸುವಂತ ಜವಾಬ್ದಾರಿ ನಾ ತಗೊಂತೀನಿ. ಅದರ ಬಗ್ಗೆ ಯಾವುದೇ ಅಗತ್ಯ ಇಲ್ಲ. ಅದಕ್ಕಾಗಿನೇ 21ನೇ ತಾರೀಕು ಮೀಟಿಂಗ್ ಕರೆದಿದ್ದೆ ನಾನು MLA MLC MPಗಳದು. ಬರಗಾಲದ ಬಗ್ಗೆ ಚರ್ಚೆ ಮಾಡ್ತೇವೆ. 166 ತಾಲೂಕಲ್ಲಿ ಬರಗಾಲ, ಕುಡಿಯೋ ನೀರಿನ ಆಹಾಕಾರ, ಜಾನುವಾರುಗಳಿಗೆ ಮೇವಿಲ್ಲ, ಜನ ಸಂಕಟದಲ್ಲಿ ಸಿಕ್ಕಿ ನರಳ್ತಾ ಇದ್ದಾರೆ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಅದಕ್ಕಾಗಿ ನಾವು ನಿಮ್ಮ ಪರವಾಗಿದ್ದೇವೆ ಬಂಧುಗಳೇ. ಬಹುಶಃ ನಮ್ಮ ಅವಿನಾಶ್ ಜಾಧವ್ ಗೆದ್ದ ಮೇಲೆ ನಮ್ಮ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಕಾಂಗ್ರೆಸ್ ನೆಲ ಕಚ್ಚುತ್ತೆ, ಕಾಂಗ್ರೆಸ್ JDS ಕಚ್ಚಾಟ ಈಗಾಗಲೇ ಪ್ರಾರಂಭ ಆಗಿದೆ. ಆದ್ರಿಂದ ಈ ಭಾಗದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಆಗಬೇಕು ಅನ್ನುವಂತಹದ್ದನ್ನ ಈಗಾಗಲೇ ನಾವು ಒಪ್ಪಿಕೊಂಡಿದ್ದೇವೆ. 1 ವರ್ಷದ ಒಳಗಾಗಿ ಸಕ್ಕರೆ ಕಾರ್ಖಾನೆ ಮಾಡ್ತೇವೆ. ರೈತರ ಸಾಲ ಮನ್ನಾ ಮಾಡಿಸೋ ಜವಾಬ್ದಾರಿ ನಾವು ಹೊತ್ಕೊಂತೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಬೇಕಾದಂತ ಏನೇ ಸವಲತ್ತುಗಳು ಬೇಕಾದರೂ, ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವೈಕಲ್ಯ ವೇತನ 1,000 ರೂಪಾಯಿ ಮಾಡಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಮುಂದೆ ಪ್ರತಿಯೊಬ್ಬ ರೈತನಿಗೆ ಬಿತ್ತನೆ ಸಮಯದಲ್ಲಿ 6,000 ರೂಪಾಯಿ ಬಿತ್ತನೆ ಬೀಜಕ್ಕೆ ರಸಗೊಬ್ಬರಕ್ಕೆ ಕೊಡೋ ತೀರ್ಮಾನ ಮಾಡಿದ್ದಾರೆ. 60 ವರ್ಷದ ಆಡಿದಂತ ಎಲ್ಲರಿಗೂ ಸಹ 3,000 ರೂಪಾಯಿ ಪೆನ್ಷನ್ ಕೊಡುವಂತ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಜಾರಿಗೆ ತರ್ತಾ ಇದ್ದಾರೆ. ಇದಕ್ಕಿಂತ ಏನ್ ಬೇಕಾಗಿದೆ? ಈ ಸರ್ಕಾರ ಖಜಾನೆಯನ್ನು ಲೂಟಿ ಮಾಡಿ, ಆಗಲೂ ದರೋಡೆ ಮಾಡಿ ಜನ ಕೊಟ್ಟಂತ ತೆರಿಗೆ ಹಣವನ್ನು ತಿಂದು ತೇಗ್ತಾ ಇರೋ ಈ ಸಂದರ್ಭದಲ್ಲಿ ನೀರಾವರಿಗೆ ಆದ್ಯತೆ ಕೊಡಲಿಲ್ಲ. ನೀರಾವರಿಗೆ ಆದ್ಯತೆ ಕೊಟ್ಟು, ನಿಮ್ಮ ಹೊಲಕ್ಕೆ ನೀರು ಕೊಟ್ಟು, ನೀವು ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಟ್ಟು, ನೀವು ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಮಾಡುವಂತ ಜವಾಬ್ದಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ. ನದಿ ನೀರಿನ ಜೋಡಣೆ, ನದಿಗಳ ಜೋಡಣೆ ಮಾಡೋದ್ರ ಬಗ್ಗೆ ಅವರು ತೀರ್ಮಾನ ತಗೊಂಡಿದ್ದಾರೆ. ಆದ್ರಿಂದ
ನಾನು ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ನನಗೆ ಜಾತಿ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ನಾವೆಲ್ಲ ಒಂದೇ ತಾಯಿ ಮಕ್ಕಳಿಂದ ಬಾಳ್ಬೇಕಾಗಿದೆ, ಬದುಕಬೇಕಾಗಿದೆ. ಇವರು ಜಾತಿಯ ವಿಷಬೀಜ ಬಿತ್ತಕ್ಕೆ ಬಂದಿದ್ದಾರೆ. ವೀರೇಂದ್ರ ಪಾಟೀಲ್ಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅವರ ಪರವಾಗಿ ಓಟ್ ಕೇಳುವಂತ ಯಾವುದೇ ನೈತಿಕ ಹಕ್ಕಿಲ್ಲ. ಇಂಥ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗಿನಿಂದ ಬಡವರ ಹಿತವನ್ನು ಮರೆತರು. ಗರೀಬಿ ಹಟಾವು ಅಂತೇಳಿ ಅವರ ಗರೀಬಿ ಹಟಾವು ಆಯ್ತೇ ಹೊರತು ಬಡವರ ಗರೀಬಿ ಹಟಾವು ಆಗಲಿಲ್ಲ. ಮೋದಿ ಅವರು ಹೇಳಿದ್ದಾರೆ ತಾಯಿ, ಇನ್ನು ಮುಂದೆ ಯಾವುದೇ ಊರಲ್ಲಿ ಒಂದು ಗುಡಿಸಲು ಇರುವುದಿಲ್ಲ, ಪ್ರತಿಯೊಬ್ಬರಿಗೂ ಮನೆ ಕಟ್ಟಿಸಿಕೊಡುವಂತ ಒಳ್ಳೆಯ ಮನೆ ಕಟ್ಟಿಸಿಕೊಡುವಂತ ತೀರ್ಮಾನ ಮಾಡಿದ್ದೇವೆ. ಅಲ್ಲಿಗೆ ನಲ್ಲಿ ನೀರನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹೀಗೆ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ. ಈ ಇನ್ನೊಂದು 23ನೇ ತಾರೀಕು ಆದ್ಮೇಲೆ ಸೂರ್ಯ ಚಂದ್ರರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋರಿದ್ದಾರೆ. ಕರ್ನಾಟಕದಲ್ಲಿ 22 ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಲೋರಿದ್ದೇವೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಗೆದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಒಟ್ಟಾಗಿ ಒಂದಾಗಿ ಮೈ ಮರಿದೇನೆ. ಇನ್ನು 3-4 ದಿವಸ ನಾನು ಕೈ ಜೋಡಿಸಿ ನಿಮ್ಮ ತಾಯಿಯಂದ್ರಿಗೆ ನಿಮಗೆಲ್ಲ ಪ್ರಾರ್ಥನೆ ಮಾಡ್ತೇನೆ. ಪ್ರತಿ ಬೂತಲ್ಲಿ ನಮಗೆ ಬರದೇ ಇರುವಂತಹ ಒಂದು 15-20 ಓಟನ್ನು ಕೊಡಿಸೋದ್ರ ಮೂಲಕ 25,000 ಹೆಚ್ಚಿನ ಅಂತರದಲ್ಲಿ ಡಾಕ್ಟರ್ ರವೀಂದ್ರನಾಥ್ ಜಾಧವ್ ಅನ್ನು ಗೆಲ್ಲಿಸಿಕೊಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ 3 ಗಂಟೆಯಿಂದ ಕಾದು ಕುಂತಿರೋ ಹೆಚ್ಚು ಸಮಯನ ತಗೊಳ್ಳಲ್ಲ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.